ಇಂದು ಭಾರತೀಯ ನಾಡಿನಲ್ಲಿ ಅಖಂಡ ಕರ್ನಾಟಕ ರಾಜ್ಯ ಸ್ಥಾಪನೆಯಾಗಿ 64ನೇ ವರ್ಷದ ಸಂದರ್ಭದಲ್ಲಿ ಇವತ್ತು ಎಲ್ಲ ಆಟೋ ಚಾಲಕರ ಸಂಘದ ವತಿಯಿಂದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಈಗಾಗಲೇ ಮೆರವಣಿಗೆ ಆಗಿದೆ, ತದನಂತರ ನಾಟಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನ್ನ ಮತ್ತು ಮುಖಂಡರನ್ನ ತಂದೆ ತಾಯಿ ನನ್ನ ತಂದೆಯವ್ರನ್ನ ಆಹ್ವಾನಿಸಿದ್ದಕ್ಕೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲೋ ಇವತ್ತಿನ ದಿನ ಬೆಂಗಳೂರಲ್ಲಿ ನಾವೇ ಅಲ್ಪಸಂಖ್ಯಾತರಾಗೋಗಿದ್ದೀವಿ, ಕನ್ನಡದವರು ಅಲ್ಪಸಂಖ್ಯಾತರಾಗೋಗಿದ್ದೀವಿ. ಇವತ್ತು ಕನ್ನಡದಲ್ಲಿ ಮಾತಾಡೋದೇ ತಪ್ಪು ಅನ್ನೋ ರೀತಿ ಭಾವನೆ ನಮ್ಮ ರಾಜಧಾನಿಯಾದಂಥ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇವತ್ತಿನ ದಿನ ಯಾವುದೇ ಶಾಲಾ ಕಾಲೇಜ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಅದಕ್ಕೆಲ್ಲೋ ಒಂದು ಕಡೆ ನಾವು ಚಿಂತನೆ ಮಾಡಬೇಕಾಗಿದೆ. ಬರೀ ಕನ್ನಡ ರಾಜ್ಯೋತ್ಸವದ ದಿನ ಈ ರೀತಿ ಮೆರವಣಿಗೆ ಮಾಡಿ ಪಟಾಕಿ ಹೊಡೆದು ಸಿಹಿ ಹಂಚ್ಕೊಂಡು ಬಾವುಟ ಹರಿಸಿಸ್ಬಿಟ್ಟು ಕನ್ನಡಕ್ಕೆ ಜೈ, ರಾಜ್ಕುಮಾರ್ ಅವ್ರಿಗೆ ಜೈ ಆಯ್ತಾರ ಅಂದರೆ ಆಗೋದಿಲ್ಲ. ಖಂಡಿತವಾಗಿಯೂ ಎಲ್ಲರಿಗೂ ಜೈ ಆಗಬೇಕು. ಆದರೆ ಉಳಿಸೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ. ಆತ್ಮಾವಲೋಕನ ಖಂಡಿತವಾಗಲೂ ನಾವು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಇನ್ನು ಏನು ಈ ಕನ್ನಡ ರಾಜ್ಯೋತ್ಸವ 100ನೇ ವರ್ಷದಲ್ಲಿ ಖಂಡಿತವಾಗಿಯೂ ಕನ್ನಡ ಉಳಿಯುತ್ತೋ ಈ ಅಳಿಯುತ್ತೋ ಅನ್ನೋ ಒಂದು ಭಾವನೆ ಇವತ್ತಿನ ದಿನ ಎಲ್ಲರಲ್ಲೂ ಮೂಡಿದೆ. ಆ ಉಳಿಸೋ ಮಟ್ಟದಲ್ಲಿ ಖಂಡಿತವಾಗಲೂ ನಾವು ಚಿಂತನೆ ಮಾಡಬೇಕಾಗಿದೆ. ಮಾತೃಭಾಷೆ ಉಳಿಬೇಕು. ತಮಿಳು ಭಾಷೆ ಬಿಟ್ಟರೆ, ತೆಲುಗು ಬಿಟ್ಟರೆ ಅತ್ಯಂತ ಹಿಂದಿನ ಭಾಷೆ ಅಂತಂದರೆ ಕನ್ನಡ ಭಾಷೆ. ಸರಿಸುಮಾರು ಇದಕ್ಕೆ 4800 ವರ್ಷದ ಇತಿಹಾಸ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ಶಾಸನಗಳು ಸಿಕ್ಕಿದ್ದಾವೆ. ಅದೆಲ್ಲೋ ಇವತ್ತಿನ ದಿನಗಳಲ್ಲಿ ಈ ಇಂಗ್ಲೀಷು ಹಿಂದಿ ಅನ್ನೋ ಒಂದು ಎರಡು ರಾಕ್ಷಸಗಳ ಮಧ್ಯದಲ್ಲಿ ಇವತ್ತೆಲ್ಲ ನಶಿಸಿ ಹೋಗ್ತಾ ಇದೆ ಅಂತ ಭಾವನೆ ಇದೆ. ಖಂಡಿತವಾಗಿಯೂ ನಾವು ಯುವಕರು ಅದನ್ನು ಆಗಕ್ಕೆ ಬಿಡಕೂಡ್ದು. ಅದಕ್ಕೋಸ್ಕರ ಇವತ್ತಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬರೀ ಕನ್ನಡನ ಇವತ್ತಿನ ದಿನ BA BEಗಳಿಗೆ ಇಟ್ಕೊಂಡ್ರೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದರೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಮೆಡಿಕಲ್ ಸೈನ್ಸ್ ಇರ್ಬೋದು, ಅದಕ್ಕೆ ಬೇಕಾದಂಥ ಕನ್ನಡದಲ್ಲೇ ಅದನ್ನು ಓದು ಬರೆದು ವಿದ್ಯಾವಂತರಾಗಂಥ ಏನಾದ್ರು ಒಂದು ಹೆಜ್ಜೆ ತಗೊಂಡ್ರೆ ಖಂಡಿತವಾಗ್ಲೂ ಕನ್ನಡ ಉಳಿಯುತ್ತೆ. ಇಲ್ಲದವರೆ ಕನ್ನಡ ಉಳಿಯೋದು ಇವತ್ತಿನ ದಿನ ಎಲ್ಲೋ ಕಷ್ಟ ಅನ್ನೋದು ನನ್ನ ಭಾವನೆ. ಕನ್ನಡ ರಾಜ್ಯೋತ್ಸವನ ಭಾರತೀಯ ನಗರದಲ್ಲಿ ಸುಮಾರು 10 ವರ್ಷಗಳಿಂದ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ಹಾಗೂ ಆಟೋ ಚಾಲಕರು ಮತ್ತು ಮಾಲೀಕರ ವತಿಯಿಂದ ಏನು ನಾವು ಉದ್ಯೋಗ ಆಚರಿಸ್ಕೊಳ್ತಿದ್ದೀವಿ. ಇಂದು 64ನೇ ವರ್ಷದ ಒಂದು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಮುಖಂಡರಾದ ಸಂತೋಷ ಅಣ್ಣ ಅವರು ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇದ್ದೀವಿ. ಎಲ್ಲ ಆಟೋ ಚಾಲಕರು ಮತ್ತು ನಮ್ಮ ಪಕ್ಷದ ಮುಖಂಡರು, ಸಾರ್ವಜನಿಕರು, ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ನಾನು ವೈಯಕ್ತಿಕವಾಗಿ ಈ ಒಂದು ರಾಜ್ಯೋತ್ಸವ ಸಮಾರಂಭದ ಪರವಾಗಿ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ.